ರಕ್ತವನುಂಡ ಶಂಕರಿ ಶರಣಾಗತನಾದೇನು ಭವಾನಿ ಶರಣಾಗತನಾದೇನು ಹೈಮಾವತಿ ಶರ್ವಾಣಿ ಶರಣ್ಯೇ ಕೌಮಾರಿ ಗೌರಿ ರುದ್ರಾಣಿ ಕಾಮಾರ ಸುಪ್ರಿಯ ತ್ರಿಜಗದ್ಧಾಮೆ ಧರ್ಮ ನಿಧಾನೆ ನಿರ್ಮಲ ಕಾಮೆ ಮನ್ಮತ ಧಾಮೆ ನೀನೆ ವಾಮೆ ಬೊರೆ ಬ್ರಹ್ಮಾಂಡ ನಾಯಕಿ ಶರಣಾಗತನಾದನು ಭವಾನಿ ಶರಣಾಗತನಾದನು ಆದಿಶಕ್ತಿಯೇ ಈಶ್ವರಿ ಭುವನೇಶ್ವರಿ ವೇದಾತ್ಮೆ ಸರ್ವೇಶ್ವರಿ ನಾದ ಬಿಂದು ಕಲಾದಿ ಮೇಳೆ ವಿನೋದೆ ಪರಮಲ್ಲಾದೆ ನಿರುಪಬೋಧೆ ನಿರುಪಮ ಬೋಧೆ ನಿಜ ನಿರ್ವಾದೆ ಆದಿ ಮಧ್ಯಾಂತರಹಿತೆ ಸದಾನಂದೋದ್ಧರೆ ಶರಣಾಗತನಾದೆನು ಭವಾನಿ ಶರಣಾಗತ ಈ ಅವಕಾಶ ಕೊಟ್ಟದಕ್ಕಾಗಿ ನನಗೆ ಎಲ್ಲರಿಗೂ ನಾನು ನನ್ನ ಧನ್ಯವಾದ ಮಾಡಿದ ಇದನ್ನು ಬಿಡುಗಡೆ ಮಾಡಿದಂತಹ ದಂಪತಿಗಳಿಗೆ ನನ್ನ ಶುಭ ಕಾಮನೆ ಅಭಿನಂದನೆ. ನನಗೆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿಗೆ ಅವಕಾಶ ಕೊಟ್ಟದಕ್ಕೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟದ್ದಾಗಿ ತುಂಬ ಕೃತಜ್ಞತೆಗಳು. ಥ್ಯಾಂಕ್ ಯು. ಸಭೆಯಲ್ಲಿ ಕುಳಿತಂತ ನನ್ನ ಬಾಂಧವರಿಗೂ ಹಾಗೆ ವೇದಿಕೆಯಿಂದ ನನ್ನ ಮಿತ್ರರಿಗೂ ಗುರುಗಳಿಗೂ ನಾನು ವಂದಿಸಿ ನನ್ನ ಎರಡು ಮಾತು ಮಾತ್ರ ಎರಡೇ ಕೇವಲ ಸ್ವಲ್ಪ ಹೊತ್ತು ಮಾತು ಮಾತಾಡ್ತೇನೆ. ಯಾಕಂದ್ರೆ ಹೊತ್ತಾರ ಬಂತು, ನನಗೆ ಸಹ ಅಂಗಡಿಗೆ ಹೋಗಬೇಕು, ಬಾಗಿಲು ಹಾಕಿಲ್ಲ ಅಂಗಡಿಗೆ, ಬರಲು ಉಪಾಯ ಇಲ್ಲ. ಸದ ಇವರು ನಮ್ಮ ಮಿತ್ರರಾದ ಚಂದ್ರಶೇಖರ ಅಂಗಡಿ ಬರಲಿಕ್ಕೆ ಸಾಕು ಅಂತ ಹೆದರಿ ಹೋಗಿ ಬಂದದ್ದು. ಮತ್ತೆ ನಾನು ನಮ್ಮ ಮಿತ್ರ ಬೈಕ್ನಲ್ಲಿ ಬಂದದ್ದು, ನಾನು ಅವರ ಬೈಕ್ ಪಾಪ ಅಲ್ಲಿ ಇಟ್ಟುಕೊಂಡು ಕೂತ್ಕೊಂಡು ಎತ್ತ ಬಿಡ್ತಾರೆ ಎಂತ ಮಾಡಿದ್ವಿ ಯಾಗ ಮುಗಿಸ್ತದೆ ಅಂತ. ಇದು ಏನು ವಿಷಯ ಅಂತ ಹೇಳಿದರೆ ನೀವೆಲ್ಲ ಸೇರಿದವರು ನನಗೆ ಬಂಧುಗಳು ಅಂತ ನನ್ನ ಅಭಿಪ್ರಾಯ. ಇಂಥ ಒಂದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ಭಯ್ಯ ಅಂತ ನನಗೆ ಒಂದು ಪದ್ಯ ನೆನಪಂತ. ಯಾಕಂದ್ರೆ ಇಂಥ ದೊಡ್ಡ ಭಾಗ್ಯ ನನ್ನ ಜೀವಮಾನದಲ್ಲಿ ದೊಡ್ಡ ಭಾಗ್ಯ. ಯಾಕಂತ ಹೇಳಿದ್ರೆ ನಮ್ಮ ಹಿರಿಯರಾದಂಥ ಅಜ್ಜ ನನ್ನ ತಾಯಿಯ ತಂದೆ, ನನ್ನ ತಾಯಿ ಸಣ್ಣವರು, ಅವರ ಮಗಳ ಮಗ ನಾನು. ಈ ಭಾಗ್ಯವನ್ನು ರಾಮಕೋಟೆನಿಗೆ ಇರಬೇಕಿತ್ತು, ಎಷ್ಟು ಸಂತೋಷ ಆಗ್ತಿತ್ತು ದೇವರಿಗೆ ಗೊತ್ತು. ಆದರೆ ಅವರ ಮಕ್ಕಳು ಈ ಕಾರ್ಯಕ್ರಮವನ್ನು ಮಾಡಿಸಿದಂತಹ ಮಕ್ಕಳಿಗೆ ಅವರು ಗುರುಗಳು ಈಗ ಮೇಲೆ ನೋಡಿಕೊಂಡು ಇರಬಹುದು, ಗುರುಗಳು ಮತ್ತು ರಾಮಕೋಟೆಯನ್ನು. ಯಾಕೆಂದ್ರೆ ನನ್ನ ಮಕ್ಕಳು ಈಗೆಲ್ಲ ಮಾಡ್ತಾರೆ, ನನಗೆ ಸಂತೋಷ ಆಯ್ತಂತ ನೋಡಿಕೊಂಡು ಇರಲಿಕ್ಕೂ ಸಾಕು ಅಂತ ನನ್ನ ಅಭಿಪ್ರಾಯ. ಆದ ಕಾರಣ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಾಗಿ ಅಂತ ನಾನು ಹೇಳಿಕ್ಕೆ ಕಾರಣ. ಯಾಕಂದ್ರೆ ಈ ಭಾಗ್ಯ ನನಗೆ ಈ ಜೀವಮಾನ ಸಿಕ್ಕಿದ್ದು ದೊಡ್ಡ ಭಾಗ್ಯ ಇದು. ನಾನು ಎಣಿಸಲಿಲ್ಲ, ಪುಸ್ತಕ ಪ್ರಿಂಟ್ ಆಯಿತು, ಅದರ ಮೇಲೆ ಸಿ ಡಿ ಓಪನ್ ಆಯಿತು. ಈ ಪ್ರಚಾರ ನಮ್ಮ ಇದಕ್ಕೆ ಬೇಕಾದ ಏನಾದರೂ ಸಂಬಂಧ ನಮಗೂ ಇರಬೇಕು, ನಮಗೂ ಚಂದ್ರಶೇಖರ ತಂದೆ ಅಜ್ಜನವರಿಗೆ ಇರಬೇಕು. ಯಾಕಂತ ಹೇಳಿದ್ರೆ ಈ ಮೊಗಮೀಗ ಬಾಂಧವರಿಗೆ ಮೊದಲು ಗುರುಗಳಿದ್ರಂತೆ. ಯಾರು ತಿಳಿಸಿದ್ರು ಅಂದ್ರೆ ಅಲ್ಲ ಅವರಲ್ಲ, ಅದು ಈಗ ಇದ್ದವರು ವೇದವ್ಯಾಸ ಮುನಿಗಳು. ವೇದವ್ಯಾಸ ಮುನಿಗಳು ಇವರಿಗೆ ಮೊದಲ ಕಾಲ ಅಂದ್ರೆ ಹೋದ ಕಾಲದಲ್ಲಿ ಇರಬಹುದು ಗುರುಗಳಾಗಿದ್ದ. ಆ ಪ್ರಕಾರವೇ ಅವರಿಗೂ ನಮಗೂ ಏನೋ ಸಂಬಂಧ ಇರಬಹುದು, ಆ ಗುರುಗಳಿಗೂ ನಮ್ಮ ಅಜ್ಜನ ಫ್ಯಾಮಿಲಿಗೂ. ಆ ಅಜ್ಜನ ಫ್ಯಾಮಿಲಿಗೆ ಸಂಬಂಧಿತ ಕಾರಣ ರಾಮಕೋಟೆಯನ ಮಕ್ಕಳಿಗೂ ರಾಮಕೋಟೆಯನಿಗೂ ಫ್ಯಾಮಿಲಿಗೂ ನಮಗೆ ಸಂಬಂಧ ಉಂಟು. ಹಿನ್ನೆಲೆ ಏನಾದಿದ್ದಲ್ಲಿ ಇದ್ದ ಕಾರಣ ಈ ಕೆಲಸ ಎಲ್ಲ ನಡೀತಾ ಉಂಟು. ನನ್ನ ಅಭಿಪ್ರಾಯ, ನನಗೊಂದು ಅಭಿಪ್ರಾಯ ಕಾಣ್ತ ಹಾಗೆ ನನಗೆ ಕೆಲವು ಸಮಯದ ಇದರಲ್ಲಿ ಸಂಶಯ, ಯಾಕೆ ಹೀಗೆ ಆಗ್ತದೆ, ಯಾಕೆ ಈ ಚಂದ್ರಶೇಖರ ಪ್ರಿಂಟ್ ಮಾಡಿದ ಮಾಧ್ಯಮ ಪುಸ್ತಕ ಮನೆಯಲ್ಲಿ ಒಂದು ದಿವಸ ಫೋಟೋ ಇತ್ತು ಅವರು ಎಲ್ಲ ಕಡೆಯಲ್ಲಿ ಫೋಟೋ ಉಂಟು ಅವರು, ಅದು ಯಾಕೆ ನಮ್ಮಜ್ಜೆ ಏನು ಸಂಬಂಧ ಇವರಿಗೆ. ಹಾಗಾದ್ರೆ ಮಗುವಿನ ಸಮಾಜದ ಬಾಂಧವರಿಗೂ ನಮಗೆ ಏನೋ ಒಂದು ಗಂಟೆ ಇರಲೇಬೇಕು, ಗುಪ್ತವಾದ ಒಂದು ವಿಚಾರ ಇದರ ಒಳಗೆ ಇದ್ದ ಕಾರಣ ಈ ಕೆಲಸ ನಡೀತಾ ಉಂಟು ಅಂತ ನನ್ನ ಅಭಿಪ್ರಾಯ. ನೀವು ಬೇಜಾರು ಮಾಡಬೇಡಿ, ಅಂತೂ ನೀವು ನನಗೆ ಬಂಧುಗಳು ನನ್ನ ಅಜ್ಜನಿಗೆ. ಯಾಕೆಂದ್ರೆ ಅಜ್ಜ ಶಿವರಾತ್ರಿ ಭಜನೆ ಮಾಡ್ತಾ ಇದ್ರು, ಆಗ ಅವರ ಶಿಷ್ಯಂದರು ಕೋಲಾರ ಬೊಕ್ಕಪ್ರಶ್ನ ಒಂದು ಹೊಸಬೆಟ್ಟಿನವರಿಗೆ ಎಲ್ಲ ಮಗುವಿನ ಬಾಂಧವರು ಬಂದು ರುದ್ರಾಕ್ಷಿ ಮಾಲೆ ಹಾಕಿ ಭಜನೆ ಕತ್ತಲಿನ ಬೆಳಿಗ್ಗೆವರೆಗೆ. ಆಗ ನಾನು ಸಣ್ಣದಿದ್ದೆ ಆಗಾದಲ್ಲಿ, ಅದು ಈಗ ನನಗೆ ಎಣಿಸ್ತಾ ಉಂಟು. ಅವರ ಫೋಟೋ ಇತ್ತು ಮತ್ತೆ ಹಾಳಾಯಿತು, ಅದನ್ನು ನಮ್ಮ ಮಾವ ಸ್ವಲ್ಪ ಜೋರಿದ್ರು, ಆಗ ತಲೆಗೆ ಆಗಲ್ಲ. ಈ ಪುಸ್ತಕವೆಲ್ಲ ಕೆಲವನ್ನು ಕದ್ದುಕೊಂಡು ಬಂದ ನಾನು ಮನೆಯಿಂದ, ನಮ್ಮ ಅಜ್ಜನ ಮನೆಯಿಂದ, ನಮ್ಮ ತಾಯಿಯ ಬರುವಾಗ ಕದ್ದುಕೊಂಡು ಬಂದು ನಮ್ಮ ಗುರುಗಳಾದ ವೆಂಕಟಾಚಾರ್ಯ ನನ್ನ ಮಿತ್ರ ವೆಂಕಟಾಚಾರ್ಯ ಕೊಟ್ಟು ಇದನ್ನು ಪ್ರಿಂಟ್ ಮಾಡಿಸಿ ಮೂರು ಪುಸ್ತಕ ಪ್ರಿಂಟ್ ಮಾಡಿಸಿದ್ವಿ, ತುಳು ಕನ್ನಡ ಎಲ್ಲ ಪುಸ್ತಕ ಅಂದರೆ ಅದನ್ನು ಬಟ್ಟು ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಚಂದ್ರಶೇಖರ ಊರಿಗೆ ಬಂದರು.
ಅದನ್ನು ತಗೊಂಡು ಕಾಪಿ ತಗೊಂಡು ಮೂರು ಓದಿಬಿಟ್ಟು ನಾಲ್ಕು ಪುಸ್ತಕ ಪ್ರಿಂಟ್ ಆಯಿತು. ನೋಡಿ ಈ ಪುಸ್ತಕಕ್ಕೆ ಎಷ್ಟು ಕೊಡಬೇಕು? ಆಗ ನಮ್ಮ ಪುಸ್ತಕಕ್ಕೆ ₹1 ಡೊನೇಷನ್, ₹2 ಡೊನೇಷನ್, ಅದು ಸಾಕಾಗ್ತದೆ, ಬಾಕಿ ನಾನು ಕೈಯಿಂದ ಹಾಕಿದ್ದೆ, ನಾನೆಲ್ಲ ಅದರಲ್ಲಿ ಕೈ ಸುಟ್ಟುಕೊಂಡು. ಹಾಗೆ ಈಗ ಚಂದ ಪುಸ್ತಕವನ್ನು ನೋಡುವಂಥ ಭಾಗ್ಯ ನನಗೆ ಉಂಟೀಗ. ನಾವು ಸಣ್ಣ ಪುಸ್ತಕ ಮಾಡಿದ್ದೇವೆ, ನಮ್ಮ ಐಕ್ಯ ಮಾಷೆ ಗೊತ್ತಿರಬೇಕು, ಅದು ಅವ್ರು ತಿಳಿಸಬೇಕು. ವೆಂಕಟಾಚಾರ್ಯ ನಾವು ಗುರುಗಳ ಪೆಟ್ಟಿನಿಂದೇನೆ ಬೈಗುಳಿದ್ದೇನೆ. ಆ ಕಷ್ಟ ಏಳು ಪೇಜಿನಲ್ಲ ಸಿಡಿಲು ಮಿಂಚಿ ಬರುವಾಗ ನಾವು ರಾತ್ರಿಯಲ್ಲಿ ಅವರ ಕೋಣೆಯಲ್ಲಿ ಕೂತು ಸಿದ್ಧಪಡಿ ಮಾಡಿ ನಾನು ನನ್ನನ್ನು ಏಯ್ ಎಂತ ಕಂಡುಕೊಳ್ತೇನ ಬಲಿಯ ಬಲಿಯ ಅಂತ ನನಗೆ ಬೈದರು. ಅಂತ ಕಷ್ಟದಲ್ಲಿ ನಾನು ಈ ಪುಸ್ತಕವನ್ನು ಮೂರು ಪುಸ್ತಕ ಮಾಡಿದ್ದನ್ನು ವಾಪಿಯನ್ನು ನಮ್ಮ ಚಂದ್ರಶೇಖರ್ ಬಂದುಕೊಂಡೋಗಿ ಈ ಇಷ್ಟು ದೊಡ್ಡ ಪುಸ್ತಕ ಆಗ್ತದೆ ನಾನು ಕನಸಲ್ಲಿ ಎನಿಸಿದೆ ನನ್ನ ಜೀವಮಾನದಲ್ಲಿ. ಇದು ಭಾಗ್ಯ. ಯಾಕಂದ್ರೆ ಅವರು ಶ್ರೀನಪ್ಪಯ್ಯ ಅಂದ್ರೆ ಅವರ ಶ್ರೀನಿವಾಸನ ಹೆಸರು. ಪದ್ಯದ ಎಣ್ಣೆಯಲ್ಲಿ ಸದಾನಂದ ಸಾಕೊಂಡ್ರು, ಅವರು ಕೃಷ್ಣ ಆರಾಧಕರು. ನಮಗೆ ಮಂಟಪದಲ್ಲಿ ದೇವರ ಪೂಜೆ ಆಗ್ತಾ ಇತ್ತು, ಆಗ ನಾನು ಕುರಿತು ನಾನು ಸಹ ತಾಳು ಬಿಡಿದ್ದು. ನಮಗೆ ತಾಳ ಹೇಳಿಕೊಟ್ಟರಲಿಲ್ಲ, ಪದ್ಯ ಹೇಳಿಕೊಟ್ಟರಲಿಲ್ಲ, ಅಜ್ಜ ದೊಡ್ಡ ಭಜನೆಯವರು, ಅದು ನನಗೆ ಹೇಳಿಕೊಡಲಿಲ್ಲ. ಅವರು ಹೇಳಿದ್ರು ನನ್ನಾಗಿ ಆಗು ಮಗನೇ ಅಂತ ಆಶೀರ್ವಾದ ಮಾತ್ರ. ಹಾಗೆ ಅವರ ಹಾಗೆ ನಾನು ಈಗಲೂವರೆಗೆ ಭಜನೆ ಬಿಡಲೇ ಇಲ್ಲ. ನಾನು ಭಜನೆ ಬೇಕು ಅಂತ ಹೇಳುವ ಭಜನೆ ನನ್ನ ಬಿಡುವುದಿಲ್ಲ. ಮೊನ್ನೆ ಮೊನ್ನೆ ಐಕ್ಯ ಮಾಸ್ಟರ್ ಬಂದು ಅಂಗಡಿ ಬಾಗಿಲು ಹಾಕಿ ನನ್ನ ಕರ್ಕೊಂಡು ಹೋಗಿದ್ದಾರೆ. ಹೀಗೆ ಹೇಳಿದೆ ಬೇಡ ವರ್ಷ ಬರುದಿಲ್ಲ ಬಾಗೆ ಬಂದಿ ಮಾತ್ರ ಹೋಗುವ ಅಂತ ಅಂತ ಅಲ್ಲಿ. ಹಾಗಾದ್ರೆ ಆ ವಂಶ ಪಾರಂಪರ್ಯದ ಏನೋ ಒಂದು ನಮಗೆ ವಾಸನೆ ಅಥವಾ ಇದು ಆಶೀರ್ವಾದ ನನಗೆ ಈಗ ಬರೀಗೆ ಉಂಟು. ಆದ ಕಾರಣ ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಚಂದ್ರಶೇಖರನವರು ಮಾಡಿಸಿಕೊಟ್ಟದಕ್ಕೆ ನಮ್ಮಲ್ಲಿ ನಿಮ್ಮೆಲ್ಲ ನಾನು ಕ್ಷಮಾಪಣೆ ಕೇಳ್ತೇನೆ. ನಾನು ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಮುಗಿಸ್ತೇನೆ. ಐಕ್ಯ ನಾರಾಯಣ ಅಂಜನೆ ಇವತ್ತಿನ ಈ ಭವ್ಯ ಧಾರ್ಮಿಕ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಕಾರಣೀಭೂತರಾದ ಇಬ್ಬರು ಗುರುವರಿಯರನ್ನು ಮನಪೂರ್ವಕವಾಗಿ ವಂದಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಕ್ಕೆ ಚಂದ್ರಶೇಖರ್ ಸಾಲ್ಯನವರನ್ನು ಅಭಿನಂದಿಸಿ ಎರಡು ಮಾತು ಹೇಳ್ತೇನೆ. ನಮ್ಮ ದೇಶ ಪುಣ್ಯಭೂಮಿ. ಅನೇಕ ಸಾಧು ಸಂತರು ಈ ದೇಶದಲ್ಲಿ ನಾನಾ ಭಾಗಗಳಲ್ಲಿ ಹುಟ್ಟಿ ಜನರಿಗೆ ಮನೋರಂಜನೆ ಮಾತ್ರ ಅಲ್ಲ ಭಕ್ತಿ ಮಾರ್ಗವನ್ನು ಕಲಿಸಿಕೊಟ್ಟಿದ್ದಾರೆ. ಭಕ್ತಿ ಮಾರ್ಗ ನಮ್ಮ ದೇಶದ ಒಂದು ಉತ್ಪಾತ್ತ ಪರಂಪರೆ. ದೇಶ ವಿವಿಧ ಭಾಗಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಅನೇಕ ಸಾಧು ಸಂತರು ಶತಮಾನಗಳಿಂದ ಕೀರ್ತ ಭಜನೆಗಳನ್ನು ಮಾಡಿ ಜನರನ್ನು ಭಕ್ತಿ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸಂತ ತುಕಾರಾಮ್ ಇರಬಹುದು, ಗುಜರಾತ್ನಲ್ಲಿ ನರಸಿಂಹ ಭಗತ್ ಇರಬಹುದು, ರಾಜಸ್ಥಾನದಲ್ಲಿ ಮೀರಾಬಾಯಿ ಇರಬಹುದು, ಉತ್ತರ ಪ್ರದೇಶದಲ್ಲಿ ಕಬೀರ್ದಾಸ್ ಇರಬಹುದು, ಪಶ್ಚಿಮ ಬಂಗಾಳದಲ್ಲಿ ಚೈತನ್ಯ ಮಹಾಪ್ರಭು, ಕರ್ನಾಟಕದಲ್ಲಿ ಪುರಂದರದಾಸರು ಮತ್ತು ಕನಕದಾಸರು, ಇವರೆಲ್ಲ ಅಜರಾಮರವಾಗಿ ನಮ್ಮ ದೇಶದಲ್ಲಿ ನಮ್ಮ ಜನತೆಯಲ್ಲಿ ನಮ್ಮ ಪರಂಪರೆಯಲ್ಲಿ ಉಳಿದವರು. ಆದರೆ ನಮ್ಮ ಪರಿಸರದಲ್ಲೇ ಇದ್ದಂಥ ಗುರುಗಳ ಬಗ್ಗೆ ಪ್ರಾಯಶಃ ಚಂದ್ರಶೇಖರ್ ಸಾಲಿನ ಮಾತಿನ ಮಾಡಿದಂಥ ಕೆಲಸ ಇವತ್ತು ನೀವು ಲೋಕಾರ್ಪಣೆ ಮಾಡಿದ್ದೀರಿ. ಇಡೀ ಜಗತ್ತಿಗೆ ಈ ಪರಿಸರದಲ್ಲಿ ಬೆಳೆದು ಈ ಪರಿಸರ ಜನರಲ್ಲಿ ಭಕ್ತಿ ಮಾರ್ಗವನ್ನು ತೋರಿಸಿದಂಥ ವ್ಯಕ್ತಿಗಳು ಗುರು ಸದಾನಂದರು ಮತ್ತು ಬುವಾಜಿ ರಾಮ ಕೋಟಿಯನ್ ಇವರ ಬಗ್ಗೆ ನೀವು ಮಾಡಿದಂಥ ಕೆಲಸ ಬಹಳ ಶ್ಲಾಘನೀಯ. ನನ್ನ ದೃಷ್ಟಿಯಲ್ಲಿ ಹೇಳೋದಂದರೆ ಒಂದು ದೇವಸ್ಥಾನವನ್ನು ಕಟ್ಟಿಸಿಕೊಡೋದಕ್ಕಿಂತಲೂ ಇವತ್ತು ನೀವು ಮಾಡಿದಂಥ ಕಾರ್ಯಕ್ರಮ ಉತ್ಕೃಷ್ಟ. ಭಜನೆ ವಿಚಾರ ಹೇಳಿದರು ಹಿರಿಯರು. ಸಣ್ಣದಿಂದ ಭಜನೆ ನೋಡ್ತಾ ಇದ್ದೇನೆ ಕೆಲವು ಕಡೆಗಳಲ್ಲಿ. ಈಗ ಭಜನೆ ಮಾಡೋ ಜನರು ಇಲ್ಲ, ಕಡೆಗೆ ಪರ್ಯ ಅವರು ಇರ್ತಾರೆ ಅದರಲ್ಲಿ. ಅದರಿಂದ ಇಂಥ ಕೀರ್ತನೆಗಳು ಜನರ ಕೈಗೆ ಸಿಕ್ಕಿ ಅವರು ಇದ್ರ ಉಪಯೋಗ ಮಾಡೋದಿದ್ದರೆ ಇದರಿಂದ ದೇಶದ ಮುಂದಿನ ಜನಾಂಗಕ್ಕೂ ಪ್ರಯೋಜನ. ನಾವ್ಯಾವತ್ತು ಬರೀ ಟಿ ವಿ ಮುಂದೆ ಕೂತ್ಕೊಳ್ತಾ ಇದ್ದೇವೆ. ನಮ್ಮ ಹೆಚ್ಚಿನ ಮಕ್ಕಳಿಗೆ ರಾಮ ಯಾರು, ಕೃಷ್ಣ ಯಾರು, ದೇವರು ಯಾರು ಕೂಡ ಗೊತ್ತಿಲ್ಲ. ಆ ಮಕ್ಕಳಿಗೆ ಸ್ವಲ್ಪ ಆದರೂ ತಾಯಿ ತಂದೆಗಳು ಕಲಿಸಬೇಕೆಂದರೆ ಇಂಥ ಧ್ವನಿ ಸುರುಳಿ ಪ್ರಯೋಜನ ಆಗ್ತಂತೆ ನನ್ನ ಭಾವನೆ. ಬುವಾಜಿಯವರು ನಾನು ನೋಡಿದ್ದೇನೆ, ಅವರು ನಮಗೆ ನಮ್ಮ ತಂದೆ ಮನೆಯವರು. ಸಂಬಂಧ ಹೇಳೋದಿದ್ದರೆ ಮೂರನೇ ತಲೆಮಾರಿನ ಸಂಬಂಧ ರಾಮಕೋಟೆಯವರು ಮತ್ತು ನಮಗೆ. ನಮ್ಮ ಮನೆಗೆ ಬರ್ತಾ ಇದ್ದರು ಅವರು ನಾನು ಸಣ್ಣ ಹುಡುಗ ಇದ್ದಾಗ. ಯಾವಾಗ ಮನೆಗೆ ಬಂದರು ಅಂತ ಒಂದು ಸಾತ್ವಿಕ ಮನುಷ್ಯನ ನಾನು ನೋಡಲಿಲ್ಲ. ನಮ್ಮ ಅಜ್ಜ ಮತ್ತು ತಂದೆಯವರನ್ನು ನೋಡಲಿಕ್ಕೆ ಅನೇಕ ಜನರು ಬರ್ತಾಯಿದ್ರು, ನಾನಾ ವಿಧ ಜನ ಬರ್ತಾಯಿದ್ರು. ಆದರೆ ಈ ಮನುಷ್ಯ ಬಂದಾಗ ಅವರು ಒಂದು ಮನೆಗೆ ಒಂದು ಬೆಳಕನ್ನು ತರ್ತಾಯಿದ್ರು. ಆ ಸಾತ್ವಿಕ ಮನುಷ್ಯ
ಮನೆಗೆ ಬಂದರೆ 5 ನಿಮಿಷ ತನ್ನಷ್ಟಕ್ಕೆ ಗುಣಗುತ್ತಾ ದೇವರ ಸ್ಮರಣೆ ಮಾಡ್ತಾ ಇರ್ತಾರೆ. ನನ್ನ ಅಮ್ಮ ಇಂದಿರಾ ಅಂತ ಅವಳು ಕರೆದು ಬದಲು ಕೂತು ಮಾತಾಡ್ತಿದ್ರು. ನನ್ನ ಅತ್ತೆ ಬಾಂಬೆಯಲ್ಲಿ ತಾರಾದೇವಿ, ತಾರಾ ಅಂತ ಅಲ್ಲಿ ಹೋಗಿ ಅವ್ರ ಹತ್ರ ಕೂತು ಒಂದು 10 ನಿಮಿಷ ಮಾತಾಡಿ ಒಂದು ಸಣ್ಣ ನಿದ್ದೆ ಮಾಡಿ ಹೋಗುವಂಥ ವ್ಯಕ್ತಿಯು. ನನಗೆ ಭಾಳ ಸಂತೋಷ ಅಂತ ಹೇಳಿದ್ರೆ ಚಂದ್ರಶೇಖರ ಚಾಲನೆ ಮತ್ತು ಪರಿವಾರದ ಒಟ್ಟು ಸೇರಿಕೊಂಡು ಇವತ್ತು ಅವರ ಹೆಸರು ಅಜರಾಮನಿಗೆ ಉಳಿಯುವಂತೆ ಮಾಡಿದ್ರು. ಅವ್ರು ಮಾಡಿದ ಕಾರ್ಯ ನಮ್ಮ ಜನರಿಗೆ, ಕೇವಲ ಮಗುವರಿಗೆ ಮಾತ್ರವಲ್ಲ, ಇಡೀ ದಕ್ಷಿಣ ಕನ್ನಡ ಜನರಿಗೆ ಮತ್ತು ಕರ್ನಾಟಕದ ಇಲ್ಲಿರೋ ಜನರಿಗೆ ಭಕ್ತಿಯ ಮೇಲೆ ಪ್ರೀತಿ ವಿಶ್ವಾಸ ಇರುವಂಥ ವ್ಯಕ್ತಿಗಳೇ ಇದರಿಂದ ಪ್ರಯೋಜನ ಆಗಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಬೇಡಿ. ಇದೇ ರೀತಿ ಕಾರ್ಯಕ್ರಮಗಳು ನಿಮ್ಮಿಂದ ಇನ್ನು ಮುಂದಾಗ ಆಗಲಿ, ಪರಮಾತ್ಮನಿಗೆ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸಿ. ನಮಸ್ಕಾರ. ತೋರೆ ಬಾಬಾ ಜಲಜಾಕ್ಷ ನಾರಾಯಣ ಪ್ರಿಯೇ, ಜಲಜಾಕ್ಷ ನಾರಾಯಣ ಪ್ರಿಯೇ. ನಲಿ ನಲಿದೋ ಮಹಾಲಕ್ಷ್ಮಿ ಬಾರಮ್ಮ ಬಾಬಾ, ನಲಿ ನಲಿದೋ ಮಹಾಲಕ್ಷ್ಮಿ ಬಾರಮ್ಮ ಬಾಬಾ. ಬಾಬಾ ನಲಿ ನಲಿದು ಮಹಾಲಕ್ಷ್ಮಿ.
ಬಿಡುಗಡೆ ಸಮಾರಂಭದ ಸಂದರ್ಭದಲ್ಲಿ ತಮ್ಮೆಲ್ಲ ಕಾರ್ಯಗಳ ಒತ್ತಡದ ಮಧ್ಯದಲ್ಲೂ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ನವೀನ್ ಚಂದ್ರ ಕೆ ತಿಂಗಳಾಯ, ಎಕನಾಮಿಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಫಾರ್ಮರ್ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸಿಂಡಿಕೇಟ್ ಬ್ಯಾಂಕ್ ಇವರಿಗೆ, ಹಾಗೂ ಶ್ರೀ ವೇದಮೂರ್ತಿ ಚಿತ್ರಾಪುರ ಗೋಪಾಲಕೃಷ್ಣ ಆಚಾರ್ಯ ಇತರಿಗೂ ದೇವರ ಸುಖ ಸಂಪತ್ತು ಹಾಗೂ ಕೀರ್ತಿಯನ್ನು ಅನುಗ್ರಹಿಸಲು ಎಂದು ನಾವು ಹೃದಯದಿಂದ ಹಾರೈಸುವೆವು. ಹಾಗೂ ಕೀರ್ತನಾಮೃತದ ಪ್ರಕಟಣೆ ಕಾರ್ಯದಲ್ಲಿ ಸದಾ ನೆರವು ನೀಡುತ್ತಿರುವ ಶ್ರೀ ಗುರು ಸದಾನಂದರ ಮೊಮ್ಮಗನಾದ ಶ್ರೀ ಪಿ ಪುರುಷೋತ್ತಮ ಭಟ್ ಇವರಿಗೆ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಪ್ರೇಮಚಂದ್ರ ತಿಂಗಳಾಯ, ಶ್ರೀ ಜಯರಾಮ್ ಶ್ರೀಯನ್, ಡಾಕ್ಟರ್ ಜಯಶ್ರೀ ಸಾಲಿಯನ್, ಶ್ರೀ ಯತೀಶ್ ಬೈಕಂಪಾಡಿ, ಶ್ರೀ ಐಕ್ಯನಾರಾಯಣ್ ವಿದ್ಯಾ ಸುರತ್ಕಲ್, ಬುವಾಜಿ ಶ್ರೀ ಲಿಂಗಪ್ಪ ಕೆ ಮೆಂಡನ್ ಇವರೆಲ್ಲರಿಗೂ ಇವತ್ತಿನ, ಅಲ್ಲದೆ ಕೀರ್ತನಾಮೃತದ ಧ್ವನಿ ಸುರುಳಿಯ ಬಿಡುಗಡೆಯ ಕಾರ್ಯದಲ್ಲಿ ನಮ್ಮ ಬೆನ್ನೆಲುಬಾಗಿ ಸಹಕರಿಸಿದ ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಳಿ ಮುಂಬೈ ಇದರ ಗೌರವ ಕಾರ್ಯದರ್ಶಿ ಆಗಿರುವ ಮತ್ತು ಧ್ವನಿ ಸುರುಳಿಗೆ ತಮ್ಮ ಮಧುರ ಕಂಠದಿಂದ ಹಾಡಿರುವ ಶ್ರೀ ದಯಾನಂದ ಎಲ್ ಭಂಗಿಯರ ಉಚ್ಚಿಲ ಇವರಿಗೂ, ಅದಲ್ಲದೆ ಕೀರ್ತನಾಮೃತದ ಧ್ವನಿ ಸುರುಳಿಗೆ ನಿರ್ದೇಶನ ರಾಗ ಸಂಯೋಜನೆ ಮತ್ತು ತಮ್ಮ ಮಧುರ ಕಂಠದಿಂದ ಹಾಡಿರುವ ಶ್ರೀ ಹೇಮಚಂದ್ರ ಎಸ್ ಅಮೀನ್ ಹೆರ್ಮಾಲ್ ಬಡ, ಅದಲ್ಲದೆ ಅಷ್ಟೇ ಮಧುರ ಕಂಠದಿಂದ ಭಕ್ತಿ ಗೀತೆಗಳನ್ನು ಹಾಡಿರುವ ಇತರ ಹಾಡುಗಾರರಾದ ಪ್ರಫುಲ್ಲ ಬಿ ಶ್ರೀಯನ್, ರೋಹಿಣಿ ಟಿ ರೋಹಿಣಿಶ್ ಟಿ ಮೆಂಡನ್, ಶೋಭಾವಿ ಬಂಗೇರ, ರೇಖಾ ಎಸ್ ಕರ್ಕೇರ, ದಮಯಂತಿ ಡಿ ಬಂಗೇರ, ದಯಾವತಿ ಎಂ ಸುವರ್ಣ, ಸವಿತಾ ವಿ ಕರ್ಕೇರ, ಪ್ರತಿಭಾ ಎಚ್ ಸಾಲಿಯನ್, ಗೀತಾ ಎಸ್ ಮೆಂಡನ್ ಇವರೆಲ್ಲರಿಗೂ, ಅದಲ್ಲದೆ ಹಾರ್ಮೋನಿಯಂ ಮತ್ತು ತಬಲಾದ ದನಿ ನೀಡಿರುವ ಚಂದ್ರಶೇಖರ್ ಎರ್ಮಾಲ್, ಲಿಖಿತ್ ಡಿ ಬಂಗೇರ ಮತ್ತು ಶೋಧ ನಿರ್ಮಾಲ್, ಸಂಗೀತ ನೀಡಿರುವ ನಾದಲಹರಿ ದೀಪಕರಾಜ್ ಉಲ್ಲಾಲ್, ಚಿತಾರ್ ವಾದಕ ಉಸ್ತಾದ್ ರಫಿಕ್ ಖಾನ್, ಕೊಳಲು ವಾದಕ ಜಯನ್ ಪಾಲಕ್ಕಾಡ್, ಕೀಬೋರ್ಡ್ ಆಪರೇಟರ್ ಶಿಯೋನ್ ಕೊಟ್ಟಯಂ, ರಿದಮ್ ಪ್ಯಾಡ್ ಆಪರೇಟರ್ ಹರಿಮೂಲ್ಕಿ, ಸ್ಟುಡಿಯೋ ಕಲಾಸಂಗಮ್ ಮಂಗಳೂರು, ಸೋನಿಕ್ ಆಕ್ಟೈವ್ಸ್ ಮಲಾಡ್ ವೆಸ್ಟ್, ರೆಕಾರ್ಡಿಂಗ್ ಆ್ಯಂಡ್ ಮಿಕ್ಸಿಂಗ್ ಎಂಜಿನಿಯರ್ ರಾಜೇಂದ್ರ ವೈಶಂಪಾಯ, ಹಾಗೂ ಹೊಸಬೆಟ್ಟು ಮುಖವೀರ ಮಹಾಸಭಾದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಮತ್ತು ಕ್ಷೇತ್ರಾಡಳಿತ ಸಮಿತಿಯ ಗುರಿಕಾರ ಮತ್ತು ಪೂಜಾರಿಗಳವರಿಗೆ, ಮತ್ತು ಇವತ್ತಿನ ಈ ಸಮಾರಂಭಕ್ಕೆ ಉಚ್ಚಿಲ ಮುಖವೀರ ಮಹಾಸಭಾದ ವತಿಯಿಂದ ಬಂದಿರುವ ಸಭಾದ ಅಧ್ಯಕ್ಷರು ಮತ್ತು ಸಮಿತಿ ಮಂಡಳಿಯವರಿಗೆ, ಅದಲ್ಲದೆ ಸಭೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳಿಗೆ ಮತ್ತು ನಮ್ಮ ಕರೆಗೆ ಓಗೊಟ್ಟು ಇಲ್ಲಿ ನೆರೆದಿರುವಂತಹ ಸರ್ವ ಸಭಿಕರೆಲ್ಲರಿಗೂ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇವರೆಲ್ಲರಿಗೂ, ಇವರ ಕುಟುಂಬಕ್ಕೂ ಶ್ರೀ ದೇವರು ಆಯುರಾರೋಗ್ಯ ಸುಖ ಸಂಪತ್ತು ನೀಡಲಿ, ಅನುಗ್ರಹಿಸಲಿ ಎಂದು ನಾವು ಪ್ರಾರ್ಥಿಸಿದೆವು.